नमस्कार ಸ್ನೇಹಿತರೆ ದುಡ್ಡು ತಗೊಂಡು ಸಿಕ್ಕಿಬಿದ್ದ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರನ ಜೊತೆಗೆ ಕೇಸರಿ ಬ್ರಿಗೇಡ್ ಈಗ ಇಕ್ಕಟ್ಟಿಗೆ ಸಿಲುಕಿದೆ ಇದಕ್ಕೆ ಕಾರಣ ಒನ್ಸ್ ಅಗೇನ್ ಕೇಸರಿಯೇ ಕಣ ಕಣದಲ್ಲೂ ಕೇಸರಿಯೇ ಆದರೆ ಇಲ್ಲಿ ನಾನು ಹೇಳ್ತಿರುವ ಕೇಸರಿ ಬಿಜೆಪಿ ಬಹುವಾಗಿ ಪ್ರೀತಿಸುವ ಕೇಸರಿ ಬಣ್ಣವಲ್ಲ ಬದಲಿಗೆ ವಿಮಲ್ ಪಾನ್ ಮಸಾಲಾದಲ್ಲಿರುವ ಕೇಸರಿ ಮಾತುಮಾತಲ್ಲಿ ಕೇಸರಿ ಮನಸಲ್ಲಿ ಉತ್ಸಾಹ ತುಂಬಿರುವಾಗ ಇಂಡಿಯಾ ಆಡಲಿದೆ ತನ್ನದೇ ಶೈಲಿಯಲ್ಲಿ ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಲೋಕಾಯುಕ್ತ ಅಧಿಕಾರಿಗಳು ನಡೆಸಿರುವ ರೆಡ್ ವಿಮಲ್ ಪಾನ್ ಮಸಾಲಾ ಕಂಪನಿಗೆ ಬಿಟ್ಟಿ ಪ್ರಚಾರ ಬೇರೆ ಕೊಟ್ಟಿದೆ ಇದಕ್ಕೆ ಕಾರಣ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಪ್ರಶಾಂತ್ ಬಳಿಯಲ್ಲಿ ಸಿಕ್ಕಿದ ಹಣವನ್ನ ಲೋಕಾಯುಕ್ತರು ತಂದಿದ್ದ ಬ್ಯಾಗ್ ನೋಡೋಣ ಹೊಸ ಖಿಲಾಡಿ ಯಾರು ಅಂತ ಅರ್ಥ ಮಾಡಿಸೋಣ ಪ್ರೀತಿಯಿಂದ ಅರ್ಥ ಮಾಡಿಸೋಣ ಮೆಲ್ಲ ಮೆಲ್ಲನೆ ನಮ್ಮವರಂತೆ ಮಾತಲ್ಲಿ ಯಾವ ರೀತಿಯಲ್ಲಿ ಕೇಸರಿ ಬ್ರಿಗೇಡ್ ಈಗ ಕಣ ಕಣದಲ್ಲೂ ಕೇಸರಿ ಕಾಸು ಎಂದು ಟ್ರೋಲ್ ಆಗ್ತಿದೆ ಅನ್ನೋದನ್ನ ವಿವರಿಸ್ತಾನೆ ನಾನು ಕಿಶೋರ್ ಕೆವಿ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋಕೆ ಮರಿಬೇಡಿ ಈ ಕೇಸರಿ ಕಥೆಯನ್ನ ಮೊದಲು ಕಾಸಿನ ಲೆಕ್ಕದ ಮೂಲಕವೇ ಶುರು ಮಾಡಬೇಕು ಕಬೋರ್ಡ್ ನಲ್ಲೂ ಕಾಸು ಟೇಬಲ್ ಮೇಲೂ ಕಾಸು ಮನೆಯ ಮೂಲೆ ಜಾಲಾಡಿದ್ರು ಝಣ ಝಣ ಕಾಂಚಾಣ ಕಚೇರಿಯಲ್ಲಂತೂ ಗರಿ ಗರಿ ನೋಟಿನ ರಾಶಿ ಯಾವ ಕಡೆ ಕೈ ಇಟ್ರೂ ಕುರುಡು ಕಾಂಚಾಣ ಕುಣಿಯುತ್ತಲಿತ್ತು ಲೋಕಾಯುಕ್ತ ಪೊಲೀಸರಿಗೆ ಅಲ್ಲಿ ಸಂಪತ್ತಿನ ಕೋಟೆಯೇ ಕಂಡಿತು ಕಾಸಿನ ಖಜಾನೆಯನ್ನ ನೋಡಿ ರೇಡ್ ನಡೆಸಿದ ಅಧಿಕಾರಿಗಳು ಬೆಕ್ಕಸ ಬೆರಗಾಗಿದ್ರು ಚನ್ನಗಿರಿ ಶಾಸಕ ಮಾಡಾಳ್ ವಿರೂಪಾಕ್ಷಪ್ಪ ಪುತ್ರ ಪ್ರಶಾಂತ್ ಮಾಡಾಳ್ನ ಬ್ರಹ್ಮಾಂಡ ಭ್ರಷ್ಟಾಚಾರ ಆ ಮಟ್ಟಿಗಿತ್ತು ಅದರಲ್ಲಿ ಪ್ರಳಯಾಂತಕ ಪ್ರಶಾಂತ್ನ ಕರ್ಮಕಾಂಡ ಬಯಲಿಗೆಳೆದ ಲೋಕಾಯುಕ್ತ ಪೊಲೀಸರ ಮತ್ತೊಂದು ನಡೆ ಈಗ ಬಿಜೆಪಿಯನ್ನ ಅಕ್ಷರಶಃ ಇಕ್ಕಟ್ಟಿನಲ್ಲಿ ಸಿಲುಕಿಸಿದೆ ಕೇಸರಿ ಕಲಿಗಳಿಗೆ ಇದು ಅರಗಿಸಿಕೊಳ್ಳಲಾಗದ ಸಮಸ್ಯೆಯಾಗಿ ಬಿಟ್ಟಿದೆ ಒಂದಲ್ಲ ಎರಡಲ್ಲ ಬರೋಬ್ಬರಿ 8.6 ಕೋಟಿ ಹಾರ್ಡ್ ಕ್ಯಾಶ್ ಅದು ಬೆಂಗಳೂರಿನ ಸಂಜಯ ನಗರದ ಪ್ರಶಾಂತ್ ನಿವಾಸದಲ್ಲಿ 6.2 ಕೋಟಿ ಹಣ ಸಿಕ್ಕಿದ್ರೆ ಕಚೇರಿಯಲ್ಲಿ 2.4 ಕೋಟಿ ಹಣ ಪತ್ತೆಯಾಗಿದೆ ಇಷ್ಟೊಂದು ಸಂಪತ್ತು ಕಂಡು ಲೋಕಾಯುಕ್ತ ಪೊಲೀಸರು ಒಂದು ಕ್ಷಣ ಶಾಕ್ ಆದ್ರು ದೊಡ್ಡ ಬೇಟೆ ಆಡಿದ್ವಿ ಅಂತ ಭಾರಿ ಖುಷಿಯಾಗಿದೆ ಲೋಕಾಯುಕ್ತ ಇತಿಹಾಸದಲ್ಲೇ ಇಷ್ಟೊಂದು ಕ್ಯಾಶ್ ಸಿಕ್ಕಿರಲಿಲ್ಲ ಎಂದು ಹಿರಿಹಿರಿ ಹಿಗ್ಗಿತು ಇದೇ ಉತ್ಸಾಹದಲ್ಲೇ ಅಷ್ಟು ಹಣವನ್ನ 7 ಬ್ಯಾಗ್ಗಳಲ್ಲಿ ತುಂಬಿಸಿ 2 ವಾಹನಗಳಲ್ಲಿ ಲೋಕಾಯುಕ್ತ ಕಚೇರಿಗೆ ತಂದಿದ್ರು ಅದೇ ಜೋಶ್ನಲ್ಲೇ ಎಲ್ಲಾ ಬ್ಯಾಗ್ಗಳನ್ನು ಎತ್ತುಕೊಂಡು ಹೋಗಿ ಕಚೇರಿ ಒಳಗೆ ಇಟ್ಟಿದ್ರು ಅಸಲಿಗೆ ಲೋಕಾಯುಕ್ತ ಪೊಲೀಸರು ಕಚೇರಿಗೆ ಹಣ ತಂದ ಮೇಲೆ ಎಡವಟ್ಟು ಬಯಲಾಗಿದ್ರು ಕಂತೆ ಕಂತೆ ನೋಟುಗಳನ್ನು ಇಟ್ಟಿದ್ದ ಬ್ಯಾಗ್ಗಳೇ ಈಗ ಸದ್ದು ಮಾಡ್ತವೆ ಯಾಕಂದ್ರೆ ಈ ಬ್ಯಾಗ್ಗಳು ವಿಮಲ್ ಪಾನ್ ಮಸಾಲಾ ಅಂದ್ರೆ ಗುಟ್ಕಾ ಕಂಪನಿಯ ಬ್ಯಾಗ್ಗಳು ಕಣ ಕಣದಲ್ಲೂ ಕೇಸರಿ ಅನ್ನೋ ಸ್ಲೋಗನ್ ಅನ್ನು ಜಾಹೀರಾತಿನಲ್ಲಿ ನೋಡಿರ್ತೇವೆ ಅದೇ ವಿಮಲ್ ಪಾನ್ ಮಸಾಲಾದ ಗುಟ್ಕಾ ಬ್ಯಾಗ್ ಈಗ ರಾಜ್ಯ ರಾಜಕೀಯದಲ್ಲೂ ಸಂಚಲನ ಸೃಷ್ಟಿಸಿದೆ ಯಾಕಂದ್ರೆ ಲೋಕಾಯುಕ್ತ ಪೊಲೀಸರು 8.12 ಕೋಟಿ ರೂಪಾಯಿ ಹಣವನ್ನ ಕಚೇರಿಗೆ ತುಂಬಿಕೊಂಡು ಹೋಗೋಕೆ ಈ ವಿಮಲ್ ಪಾನ್ ಮಸಾಲಾ ತುಂಬುವ ಬ್ಯಾಗ್ಗಳನ್ನು ಬಳಸಿದ್ದಾರೆ ಗುಟ್ಕಾ ಬ್ಯಾಗ್ಗಳಲ್ಲೇ ಕಂತೆ ಕಂತೆ ಹಣ ತುಂಬಿಕೊಂಡು ವಾಹನಗಳಲ್ಲಿ ಅದನ್ನ ಲೋಕಾಯುಕ್ತ ಕಚೇರಿಗೆ ಸಾಗಿಸಿದ್ದಾರೆ ಒಬ್ಬರ ಹಿಂದೆ ಒಬ್ಬರಂತೆ ವಾಹನಗಳಿಂದ ಪಾನ್ ಮಸಾಲಾದ ಬ್ಯಾಗ್ ಹಿಡಿದು ಕಚೇರಿ ಒಳಗೆ ಹೋಗಿದ್ದಾರೆ ಲೋಕಾಯುಕ್ತ ಅಂದ್ರೆ ತನಿಖಾ ಸಂಸ್ಥೆ ಭ್ರಷ್ಟಾಚಾರವನ್ನ ಮಟ್ಟ ಹಾಕುವ ಸಂಸ್ಥೆ ಇಂಥ ಲೋಕಾಯುಕ್ತ ಸಂಸ್ಥೆಯ ಅಧಿಕಾರಿಗಳೇ ಗುಟ್ಕಾ ಬ್ಯಾಗ್ಗಳಲ್ಲಿ ಹಣವನ್ನು ತುಂಬಿಕೊಂಡು ಬಂದಿರೋದು ಭಾರಿ ಚರ್ಚೆಗೆ ಗ್ರಾಸವಾಗಿದೆ ಅಕ್ರಮ ಸಂಪತ್ತಿನ ಖಜಾನೆ ಬಯಲಿಗೆಳೆಯುವ ಲೋಕಾಯುಕ್ತ ಬಳಿ ರೇಡ್ ವೇಳೆ ಪತ್ತೆಯಾದ ಹಣ ತುಂಬಿಕೊಂಡು ಬರೋಕೆ ಬೇರೆ ಬ್ಯಾಗ್ಗಳೇ ಇರಲಿಲ್ವಾ ಒಂದು ವೇಳೆ ಬೇರೆ ಬ್ಯಾಗ್ ಇಲ್ಲದೇ ಇದ್ದರೂ ವಿಮಲ್ ಪಾನ್ ಮಸಾಲಾದ ಗುಟ್ಕಾ ಬ್ಯಾಗ್ಗಳನ್ನೇ ಬಳಸಬೇಕಿತ್ತ ಎಂದು ಜನ ಸೋಷಿಯಲ್ ಮೀಡಿಯಾದಲ್ಲಿ ಪ್ರಶ್ನಿಸುತ್ತಿದ್ದಾರೆ
ಮತ್ತೊಂದು ಕಡೆ ಕಣ ಕಣದಲ್ಲೂ ಕೇಸರಿ ಅನ್ನೋ ವಿಮಲ್ ಪಾನ್ ಮಸಾಲಾದ ಸ್ಲೋಗನ್ ಬಿಜೆಪಿಗೆ ಇರಿಸು ಮುರಿಸು ಉಂಟು ಮಾಡಿದೆ. ನಿಮ್ಗೆ ಗೊತ್ತಿರೋ ಹಾಗೆ ಬಿಜೆಪಿಯನ್ನ ಕೇಸರಿ ಪಾಳೆಯ, ಕೇಸರಿ ಬ್ರಿಗೇಡ್ ಅಂತೆಲ್ಲ ಕರೀತವೆ. ಈಗ ಬಿಜೆಪಿ ಶಾಸಕ ವಿರೂಪಾಕ್ಷಪ್ಪ ಪುತ್ರನೇ ಕಂತೆ ಕಂತೆ ನೋಟಿನ ಜೊತೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಬಿದ್ದಿದ್ದಾರೆ. ಸಾಲದ್ದಕ್ಕೆ ಕಣ ಕಣದಲ್ಲೂ ಕೇಸರಿ ಸ್ಲೋಗನ್ನ ವಿಮಲ್ ಗುಟ್ಕಾ ಬ್ಯಾಗ್ಗಳಲ್ಲಿ ಹಣ ತುಂಬಿದ್ದು ಕಾಂಗ್ರೆಸ್ ನಾಯಕರ ಬಾಯಿಗೆ ಒಳ್ಳೆಯ ಮಸಾಲೆ ಐಟಮ್ ಸಿಕ್ಕಂತಾಗಿದೆ. ಕಣ ಕಣದಲ್ಲೂ ಕೇಸರಿ ಎನ್ನುವಂತೆ ಬಿಜೆಪಿಯ ಕಣ ಕಣದಲ್ಲೂ ಭ್ರಷ್ಟಾಚಾರ ತುಂಬಿದೆ ಎಂದು ಕಾಂಗ್ರೆಸ್ ಪಾಳೆಯ ಟೀಕಾ ಪ್ರಹಾರ ಮಾಡ್ತಿದೆ. ವಿಮಲ್ ಪಾನ್ ಮಸಾಲಾ ಬ್ಯಾಗ್ಗಳಲ್ಲಿ ನಕಲಿ ಹಣವನ್ನು ತುಂಬಿ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಕಾಂಗ್ರೆಸ್ ಬೆಂಗಳೂರಿನಲ್ಲಿ ಪ್ರತಿಭಟನೆ ಕೂಡ ನಡೆಸಿದೆ. ಬಿಜೆಪಿ ಶಾಸಕನ ಭ್ರಷ್ಟ ಪುತ್ರನಿಂದಾಗಿ ಚುನಾವಣೆ ಹೊತ್ತಲ್ಲೇ ಬಿಜೆಪಿ ಪೇಚಿಗೆ ಸಿಲುಕಿದೆ. ಇದೀಗ ಹಣ ಹೊತ್ತ ವಿಮಲ್ ಪಾನ್ ಮಸಾಲಾ ಬ್ಯಾಗ್ನಿಂದಾಗಿ ಕೇಸರಿ ನಾಯಕರಿಗೆ ಕಣ ಕಣದಲ್ಲೂ ಉರಿಯುಂಟಾಗಿರೋದು ಸುಳ್ಳಲ್ಲ. ನೋಡೋಣ ಹೊಸ ಖಿಲಾಡಿ ಯಾರು ಅಂತ. ಅರ್ಥ ಮಾಡಿಸೋಣ, ಪ್ರೀತಿಯಿಂದ ಅರ್ಥ ಮಾಡಿಸೋಣ. ಮೆಲ್ಲ ಮೆಲ್ಲನೆ ನಮ್ಮವರಂತೆ ಮಾತಲ್ಲಿ